ಜುಲೈ 11ನೇ ತಾರೀಕು ವಿಶ್ವ ಜನಸಂಖ್ಯಾ ದಿನಾಚರಣೆಯನ್ನು ವಿಶ್ವದಾದ್ಯಂತ ಆಚರಣೆಯನ್ನು ಮಾಡ್ತೀವಿ. ಆ ಒಂದು ಅಂಗವಾಗಿ 15 ದಿನಗಳ ಕಾಲ ಒಂದು ಪಾಕ್ಷಿಕವನ್ನು ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಆ ಅಂಗವಾಗಿ ಇವತ್ತು ಜಾಥಾವನ್ನು ಜಾಗೃತಿ ಜಾಥಾ ಜನಸಂಖ್ಯಾ ಜಾಗೃತಿ ಜಾಥಾವನ್ನು ಮಾನ್ಯ ಇಲ್ಲಿನ ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಕಾರ್ಯದರ್ಶಿಗಳು ಕಾನೂನು ಸೇವೆಗಳ ಪ್ರಾಧಿಕಾರ ಅವರು ಉದ್ಘಾಟನೆ ಮಾಡಿರ್ತಕ್ಕಂಥದ್ದು. ಈ ನಾವು ಜಾಗೃತಿ ಜಾಥಾದ ಮೂಲಕ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಬೆಳವಣಿಗೆ ಆಗ್ತಿರ್ತಕ್ಕಂಥ ಜನಸಂಖ್ಯೆಯ ಏನು ಪ್ರಮಾಣವನ್ನು ತಗ್ಗಿಸುವ ನಿಟ್ಟಿನಲ್ಲಿ ಏನೇನು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಸರ್ಕಾರ, ಏನು ತಾತ್ಕಾಲಿಕ ವಿಧಾನಗಳು, ಒಂದು ಹೆರಿಗೆಗೂ ಇನ್ನೊಂದು ಹೆರಿಗೆಗೂ ಎಷ್ಟು ಗ್ಯಾಪ್ಗಳು ಇಡಬೇಕು, ಮದುವೆ ಆದ ನಂತರ ಎಷ್ಟು ವಯಸ್ಸಿಗೆ ಗರ್ಭಿಣಿ ಆಗಬೇಕು ಮತ್ತು ಎಷ್ಟು ವಯಸ್ಸಿಗೆ ಮದುವೆ ಆಗಬೇಕು, ಇವೆಲ್ಲವನ್ನು ಅಂಶಗಳನ್ನ ಇಟ್ಕೊಂಡು ಜನಜಾಗೃತಿಯನ್ನು ಸಾಂಕೇತಿಕವಾಗಿ ಇಲ್ಲಿ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮವನ್ನು ನಿರಂತರವಾಗಿ ನಮ್ಮ ಎಲ್ಲ ನಗರ ಪ್ರದೇಶಗಳು ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ನಿರಂತರವಾಗಿ ಮಾಡೋ ಮುಖಾಂತರ ಜನಗಳಲ್ಲಿ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ಗೊತ್ತಿದೆ ನಮಗೆ, ವಿಶ್ವದಲ್ಲಿ ನಾವು ಈಗ 2ನೇ ಸ್ಥಾನದಲ್ಲಿದ್ದೀವಿ. ಮುಂದಿನ ವರ್ಷ ಪ್ರಾಬಬಲಿ ಮೊದಲನೇ ಸ್ಥಾನಕ್ಕೆ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕಂಥ ರಾಷ್ಟ್ರ ಆಗ್ತೀವಿ. ಸೊ ಇದು ಜನಸಂಖ್ಯೆಯ ಏನು ಈ ವೇಗ ಇದೆ ಅದು ಸ್ವಲ್ಪ ಕಡಿಮೆ ಆದರೆ ಅಭಿವೃದ್ಧಿಯ ದೃಷ್ಟಿಗೆ ಮತ್ತು ದೇಶದ ಅಭಿವೃದ್ಧಿಗೆ ಒಳ್ಳೆಯದಾಗ್ತದೆ ಅಂತಕ್ಕಂಥದ್ದನ್ನು ಜನರಿಗೆ ಮನವರಿಕೆ ಮಾಡತಕ್ಕಂಥ ಒಂದು ಜಾಗೃತಿ ಜಾಥಾವನ್ನು ಮಾಡಿದ್ದೀವಿ.